ಯುಪಿ ಮತ್ತು ಮಂಗಳೂರಲ್ಲಿ ಸಾಕ್ಷರತೆ ಮತ್ತು ಆರೋಗ್ಯದ ವಿಚಾರವಾಗಿ ಸಿದ್ದರಾಮಯ್ಯ ಅವರು ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಮತ್ತು ಅವರ ಹಿಂದಿನ ಆಡಳಿತಕ್ಕೆ ಸಂಬಂಧಪಟ್ಟ ಒಂದು ಸರಾಸರಿ ಲೆಕ್ಕವನ್ನು ತೆಗೆದು ವ್ಯಂಗ್ಯವಾಡಿದರೆ ಇದರ ಬಗ್ಗೆ ಹೇಳ್ತಾರೆ. ಮೊದಲಾಗಿ ಸಿದ್ದರಾಮಯ್ಯ ಅವರು ಉಡುಪಿ ಮತ್ತು ಮಂಗಳೂರಿಗೆ ಜಿಲ್ಲೆಗೆ ಬಂದಾಗ ಏನು ಈ ಮಾತುಗಳನ್ನ ಸಭೆಯಲ್ಲಿ ಮಾತಾಡಿದ್ದಾರೆ, ಎರಡು ಅಧಿಕಾರಿಗಳನ್ನ ಮತ್ತು ಎಂಎಲ್ಎಗಳನ್ನ ಕೂರಿಸಿ ಏನು ಸಭೆಯಲ್ಲಿ ಈ ವಿಷಯನ ಹೇಳಿದ್ದಾರೆ, ಅವರು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿಯ ಸಮಸ್ಯೆ ಪರಿಹಾರ ಮಾಡುವಂತ ಯಾವುದೇ ಮನಸ್ಥಿತಿ ಅವರಲ್ಲಿ ಇಲ್ಲ, ಮಾಡಲಿಕ್ಕೆ ಅವರ ಹತ್ರ ಹಣ ಸಹ ಇಲ್ಲ, ದೊಡ್ಡದಾದ ಮಳೆ ಹಾನಿ, ಕಡಲ್ ಕೊರತ ಇದೆಲ್ಲ ಸಮಸ್ಯೆಗಳಿದೆ. ಇದ್ಯಾವುದೇ ಸಮಸ್ಯೆಗಳಿಗೆ ಅವರು ಫಂಡ್ ಅನ್ನ ರಿಲೀಸ್ ಮಾಡಲಿಲ್ಲ, ಕಡಲ್ ಕೊರತಕ್ಕೆ ಒಂದೇ ಒಂದು ಪೈಸ ಫಂಡ್ ಅಂತ ಅವರು ರಿಲೀಸ್ ಮಾಡಲಿಲ್ಲ. ಆದ್ರೂ ರಿಲೀಸ್ ಮಾಡಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಏನಾದ್ರೂ ಬಂದದಕ್ಕೆ ಏನಾದ್ರೂ ಮಾತಾಡಬೇಕಂತ ನಮ್ಮನ್ನ ಹಿಂದಿನ ಸರ್ಕಾರವನ್ನ ಸ್ವಲ್ಪ ಹೀಯಾಳಿಸಿ ಮಾತಾಡಲಿಕ್ಕಾಗಿ ಈ ವಿಷಯವನ್ನು ಹೇಳಿದ್ದಾರೆ. ಇದರಲ್ಲಿ ಬಹಳ ತಪ್ಪು ವಿಷಯಗಳನ್ನು ಅವರು ಮುಂದಿಟ್ಟಿದ್ದಾರೆ. ನಾನು ಕ್ವಶನ್ ಮಾಡಿದೆ ಆವಾಗಲೇ, ನೀವು ಸ್ಟಾಟಿಸ್ಟಿಕ್ಸ್ ಅನ್ನು ಕರೆಕ್ಟ್ ಆಗಿ ಕೊಡಿ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡುವ ಅನ್ನುವಂಥದ್ದು. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಕ್ಸಾಮಿನೇಷನ್ ಪದ್ಧತಿ ಅದೆಲ್ಲ ಏನಿದೆ ನಮ್ದು ಯಾವುದು ಸಹ ಕ್ಲಿಯರ್ ಕಟ್ ಇರುವಂತದ್ದು. ಇಲ್ಲಿ ಎಕ್ಸಾಮಿನೇಷನ್ ಗೆ ಕಾಪಿಯ ಮತ್ತೊಂದು ಇದೊಂದು ನಮ್ಮ ಜಿಲ್ಲೆಯಲ್ಲಿ ಆಗುದಿಲ್ಲ. ನಮ್ಮಲ್ಲಿ ಮೈಗ್ರೆಂಟ್ ಲೇಬರ್ಸ್, ಬೇರೆ ಕಡೆಯಿಂದ ವಲಸಿಗರು ಯಾರು ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ತುಂಬಾ ಜನ ಇದ್ದಾರೆ. ಅವರೆಲ್ಲ ಏನಾಗಿದೆ ಅಂದ್ರೆ ಮಕ್ಕಳನ್ನ ನಡುವಿನ ಇಯರ್ ಅವ್ರ ಮಕ್ಕಳನ್ನ ಸೇರಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಿಡ್ಲ್ ಆಫ್ ದ ಇಯರ್ ಮಕ್ಕಳನ್ನ ಸೇರಿಸಿದ್ದಾರೆ. ಆ ಮಕ್ಕಳು ಎಕ್ಸಾಮ್ ಕೊಡ್ಲಿಲ್ಲ, ಇದು ಎಕ್ಸಾಮ್ ಫೇಲ್ ಆಗದೆ ಫೇಲ್ ಆಗಿ ಆದಂತ ರಿಸಲ್ಟ್ ರಿಸಲ್ಟ್ ಅಲ್ಲಿ 1-2% 89% ಬಂದಿದೆ, ಹಿಂದೆ 93% ಇತ್ತು. ಅಷ್ಟೇ ಡಿಫ್ರೆನ್ಸ್, ಕೊನೆಯ ವರ್ಷಗಳಿಂದ ಈ ವರ್ಷ ಜಾಸ್ತಿ ರಿಸಲ್ಟ್ ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ ಮಂಗಳೂರಲ್ಲಿ ಸಹ. ಇದನ್ನು ಈ ವಿಷಯನ ತೆಗೆದುಕೊಂಡು ಅವರು ಅಧಿಕಾರಿಗಳನ್ನ ಕರೆದು ಕೇಳಬಹುದಿತ್ತು, ಏನು ಯಾಕೆ ಏನು ವಿಷಯ, ಮಕ್ಕಳು ಶಾಲೆಗೆ ಬರ್ತಾ ಇಲ್ವಾ, ಅಲ್ಲ ಬಂದವರು ಎಕ್ಸಾಮ್ ಕೊಡ್ತಾ ಇಲ್ಲ, ಇದನ್ನು ಕೇಳಬೇಕು. ಅದನ್ನು ಅವರು ರಾಜಕೀಯ ಭಾಷಣವಾಗಿ ಮಾಡಿಕೊಂಡು ಏನೆಲ್ಲ ಹೇಳಿದ್ದಾರೆ ಒಂದು. ಎರಡನೇದಾಗಿ ಮೆಡಿಕಲ್ ವಿಷಯದಲ್ಲಿ ಹೆಲ್ತಿನ ಬಗ್ಗೆ ಸಹ ಏನು ಮಾತಾಡಿದ್ದಾರೆ, ಅದರಲ್ಲಿ ಟೋಟಲ್ ಆಗಿ ಅವರು ಏನೆಲ್ಲ ಹೇಳಿದ್ದಾರೆ ನೀವು ಇಡೀ ನನ್ನ ಹತ್ರ ಡೀಟೇಲ್ಸ್ ಇದೆ, ನಾನು ಅದನ್ನ ಲೆಕ್ಕಾಚಾರ ಬೇಕಾದ್ರೆ ಕೊಡ್ತೇನೆ. ಇನ್ಫೆಂಟ್ ಮಾರ್ಟಾಲಿಟಿ ರೇಟು ಮತ್ತು ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟು ಅಂದ್ರೆ ಹೆತ್ತ ಮಗು ಎಷ್ಟು ಜೀವಂತವಾಗಿ ಎಷ್ಟು ಸಂಖ್ಯೆಯಲ್ಲಿ ಜೀವಂತವಾಗಿ ಬೆಳೀತಾರೆ, ಮತ್ತು ತಾಯಿ ಹೆತ್ತ ತಾಯಿ ಎಷ್ಟು ಆರೋಗ್ಯವಾಗಿ ಜೀವಂತವಾಗಿ ಇರಲಿಕ್ಕೆ ಸಾಧ್ಯ ಅನ್ನೋದು ಏನು ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟು ಮತ್ತು ಇನ್ಫೆಂಟ್ ಮಾರ್ಟಾಲಿಟಿ ರೇಟು ಮತ್ತೆ ಅಂಡರ್ 5 ಚೈಲ್ಡ್ ಮಾರ್ಟಾಲಿಟಿ ರೇಟ್ ಇದೆಲ್ಲದುಂಟು. ಇದೆ ಎಲ್ಲಾ ರೇಟಿಗೆ ಕಂಪೇರ್ ಮಾಡಿದಾಗ ಇಡೀ ಕರ್ನಾಟಕದ ರೇಟ್ ಅನ್ನು ಕಂಪೇರ್ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಒಳ್ಳೆ ರೀತಿಯ ಸಾಧನೆಯನ್ನು ನಾವು ಮಾಡಿದ್ದೇವೆ. ನೀವು ಮಲೇರಿಯಾನ ತೆಗೆದುಕೊಂಡ್ರೆ ಇವರ ಸರ್ಕಾರದಲ್ಲಿ ಇರುವಾಗ 4,500 ಚಿಲ್ಲರೆ ಮಲೇರಿಯಾ ಪೇಷಂಟ್ಸ್ ಹೇಳಿದ್ರೆ ನಾವು ಇದನ್ನ ಈಗ 35 ನಂಬರ್ಗೆ ತಂದಿದ್ದೇವೆ, 35 ಮೊನ್ನೆ ಹೋದ ವರ್ಷ, ಈಗ ಇವರ ಸರ್ಕಾರ ಬಂದಿದೆ ಮೊನ್ನೆವರೆಗೆ ನಾವು 35ಕ್ಕೆ ಆ ಸಂಖ್ಯೆಯನ್ನು ಇಳಿಸಿದ್ದೇವೆ. ಅಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಆಗಿದೆ. ಅವರು ಏನೋ ಮಾತಾಡ್ಲಿಕ್ಕೆ ಹೋಗಿ ಇಲ್ಲಿ ಲ್ಯಾಬ್ ಇದು ಹಿಂದುತ್ವ ಲ್ಯಾಬ್ ಅದು ನಾನು ಅಂತ ಮಾತಾಡುವಂತ ವಿಷಯನ ಮಾಡಿದ್ದಾರೆ. ಇದರಲ್ಲಿ ಲ್ಯಾಬ್ ಅನ್ನೋದಕ್ಕೆ ನಾನು ಹೇಳ್ತೇನೆ, ಶಕೀರ್ ಅನ್ನುವಂತ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಇವರು ಅವನನ್ನ ಟೆರರಿಸ್ಟ್ ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ ನಮ್ಮ ಬ್ರದರ್ ಅದು ಇದು ಅಂತ ಹೇಳ್ತಾರೆ. ತುಷ್ಟೀಕರಣಕ್ಕೆ ಸಹ ಒಂದು ಮಿತಿ ಇರಬೇಕು, ಒಂದು ಟೆರರಿಸ್ಟ್ ಅನ್ನ ಹೇಗೆ ಇವರು ಟೆರರಿಸ್ಟ್ ಅಂತ ಹೇಳಬೇಕು ಅದನ್ನ ಅವರು ಮಾಡ್ಲಿಕ್ಕೆ ರೆಡಿ ಇಲ್ಲ. ಮತ್ತು ನಾವು ಲ್ಯಾಬ್ ಮಾಡ್ತಾರೆ ಅಂತ ಹೇಳ್ತಾರೆ, ಇಂಥವರ ಬಂದೆ ಇಲ್ಲಿ ಈ ರೀತಿಯ ಕೋಮು ಸೂಕ್ಷ್ಮ ಪ್ರದೇಶವನ್ನ ಮಾಡಿಸುದು, ಕೋಮು ಘರ್ಷಣೆಗೆ ಉತ್ತೇಜನ ಕೊಡುವುದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತ ನಾಯಕರುಗಳೇ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾವಾಗ ಕೇಸ್ ಹಾಕಬೇಕಿತ್ತು ಅವ್ರು ಕೇಸ್ ಹಾಕಲಿಲ್ಲ. ಒಂದು ವಾರದ ನಂತರ ಎಲ್ಲರೂ ಹೇಳಿದ್ರು ಮಕ್ಕಳಾಟಿಗೆ ಜೋಕಲಾಟಿಗೆ ಅಂತ ತುಳುವಲ್ಲಿ ಏನು ಹೇಳ್ತೇವೆ ಮಕ್ಕಳಾಟಿಗೆ ಅನ್ನೋದು ಇವರು ಹೇಳಿದ್ರು. ಅಫಿಷಿಯಲ್ ಹ್ಯಾಂಡಲ್ ಕಾಂಗ್ರೆಸ್ನ ಕರ್ನಾಟಕದ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಹಾಕಿದ್ದು ಮಕ್ಕಳಾಟಿಕೆ ವಿಷಯ ಅಂತ. ಹೋಮ್ ಮಿನಿಸ್ಟರ್ ಅದನ್ನ ಹೇಳ್ತಾರೆ, ಸಿಎಂಒ ಅದನ್ನ ಹೇಳ್ತಾರೆ. ಹಾಗಾದ್ರೆ ಒಂದು ವಾರ ಬಿಟ್ಟು ಮೊನ್ನೆ FIR ಹಾಕಿದ್ರು, ಯಾಕಂತ ಹೇಳಿದ್ರೆ ನಿಮ್ಮಂತ ಮಾಧ್ಯಮದವರ ಪ್ರೆಷರ್ ಇತ್ತು, ಜನರ ಪ್ರೆಷರ್ ಇತ್ತು, ಜನರ ಒತ್ತಡ ಇತ್ತು, ಅದಕ್ಕೋಸ್ಕರ ಹಾಕಿದ್ರು. ಇವರು ಮನಸ್ಸಲ್ಲಿ ಅದು ಏನೋ ಮಕ್ಕಳಾಟಿಕೆ ವಿಷಯ ಅಂತ ಹೇಳುವಂತವರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯ? ಇನ್ವೆಸ್ಟಿಗೇಷನ್ ಡಿಸಿಪಿ ಎಸಿಪಿ ಲೆವೆಲ್ ಅಲ್ಲಿ ಮಾಡ್ತೇನೆ ಅಂತ ಹೇಳಿದ್ರು, ಹಿಂದೆ ಸಹ ಅದೇ ಲೆವೆಲ್ ಅಲ್ಲಿ ಆಗ್ತಿತ್ತು. ಅದ್ರ ಪ್ರಶ್ನೆ ನಮ್ಗಲ್ಲ, ಒಳ್ಳೆಯ ಅಧಿಕಾರಿಗಳು ಖಂಡಿತ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ, ನಮ್ಗೆ ಅದ್ರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ಆ ಇಲಾಖೆ ಅಧಿಕಾರಿಗಳ ಮೇಲೆ ಇವರು ಒತ್ತಡ ಹಾಕಿ ಏನೆಲ್ಲ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನಮ್ಮ ಗುಮಾನಿ ಏನಂತ ಹೇಳಿದ್ರೆ ಆ ರೀತಿ ವ್ಯವಸ್ಥೆ ಆಗ್ತದಂತ. ಅದಕ್ಕೋಸ್ಕರ ನಾವು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡಿ ನಿವೃತ್ತ ನ್ಯಾಯಾಧೀಶರ ಯಾರಾದ್ರೂ ಒಬ್ಬರೇ ಕೆಳಗೆ ಈ ಟೀಮ್ ಅನ್ನ ಮಾಡಿ, ಯಾಕಂತ ಹೇಳಿದ್ರೆ ಆ ವಿಡಿಯೋ ಮಾಡಿದ್ದನ್ನ ವಿಡಿಯೋ ಬೇರೆಯವರ ಕೈಗೆ ಸೇರಿದೆ, ಯಾರೋ ಒಬ್ರು ಒಂದು 3-4 ಜನ ಹುಡುಗರಿಗೆ ಗಂಡಸರಿಗೆ ಅದನ್ನು ಕಳಿಸಿದ್ದಾರೆ ಅನ್ನುವಂತ ಮಾಹಿತಿ ಸಾರ್ವಜನಿಕ ವಲಯದಲ್ಲಿದೆ. ಹಾಗಾಗಿ ನಾವು ಒಳ್ಳೆ ರೀತಿಯ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡಿ ಒಳ್ಳೆ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರತಿಪಾದನೆ. ಅದೇ ರೀತಿಯಲ್ಲಿ ನಾವು ನಾಡಿದ್ದು
ಶುಕ್ರವಾರ ನಾವು ಗವರ್ನರ್ ಅನ್ನು ನಾವು ಮೀಟ್ ಆಗಲಿಕ್ಕಿದ್ದೇವೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ನಾವೆಲ್ಲ ಶಾಸಕರು ಮತ್ತು ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು ಮತ್ತು ಎಂಎಲ್ಸಿಗಳು ಇಬ್ಬರು ಯಾರಿದ್ದಾರೆ ಕೋಟ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಮತ್ತು ಸುನೀಲ್ ಕಾಮರ ಇರ್ತಾರೆ ಮತ್ತು ಪ್ರತಾಪ್ ಸಿಂಹ ನಾಯ್ಕ ಎಂಎಲ್ಸಿ ಇದ್ದಾರೆ ಮತ್ತು ನಾವೆಲ್ಲ ಎಂಎಲ್ಎಗಳು ಸೇರಿ ಗವರ್ನರ್ ಅನ್ನು ಮೀಟ್ ಆಗಲಿಕ್ಕಿದ್ದೇವೆ ಗವರ್ನರ್ ಮುಂದೆ ಸಹ ನಮ್ಮ ಕಷ್ಟವನ್ನು ತೋಡ್ಕೊಳ್ಳಿಕ್ಕಿದ್ದೇವೆ.